ನಮಸ್ತೆ ಶಂಕರ. ನನ್ನೆಲ್ಲರ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ದಿನನಿತ್ಯ ನಿಮಗೊಂದು ಟಿಪ್ಸ್ ಬೇಕಾ? ನಿಮ್ಮ ದಿನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕಾ ಹಾಗೂ ಸಂಸ್ಕಾರಗಳ ಬಗ್ಗೆ? ಹಾಗಾದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ದಿನನಿತ್ಯ ನಿಮಗೊಂದು ಬೆಳಿಗ್ಗೆಯೇ ಶುಭೋದಯದ ಸಮಯದಲ್ಲಿ ಒಂದು ಟಿಪ್ಸ್ ಇರುತ್ತೆ, ಒಳ್ಳೆಯದಾಗಲಿ. ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29 ಅಕ್ಟೋಬರ್ 2019 ಮಂಗಳವಾರ, ಶ್ರೀ ವಿಕಾರಿ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಪ್ರಥಮೀ ತಿಥಿ, ವಿಶಾಖಾ ನಕ್ಷತ್ರ, ಯಮದ್ವಿತೀಯ ಅನ್ನತಕ್ಕಂಥದ್ದು ಇವತ್ತು ದೀಪಾವಳಿ ಹಬ್ಬ. ಅದರ ಜೊತೆಯಲ್ಲಿ ಇವತ್ತು ಆಯುಷ್ಮಾನ್ ಯೋಗ, ಬಾಲವಕರಣ, ಹಾಸನಾಂಬ ದೇವಿಯ ದೇವಸ್ಥಾನ ಇವತ್ತು ಮುಚ್ಚುತ್ತಾರೆ. ಸುಮಾರು ಏನು ವಿಜಯದಶಮಿಗೆ ತೆರೆದಂಥ ಒಂದು ಕ್ಷೇತ್ರ, ಮತ್ತೆ ಮುಂದಿನ ವರ್ಷಕ್ಕೆ ತೆಗೆಯತಕ್ಕಂಥದ್ದು. ನೋಡಿ, ಈ ದೀಪಾವಳಿ ಹಬ್ಬಕ್ಕೂ ಶ್ರೀರಾಮಚಂದ್ರರಿಗೂ ಅವಿನಾವಭಾವ ಸಂಬಂಧವಿದೆ. ಎಷ್ಟು ವಿಶೇಷ ಗೊತ್ತಾ? ಶ್ರೀರಾಮಚಂದ್ರರು ಪಟ್ಟಕ್ಕೇರಿದ್ದು ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲೇ. ವಿಜಯದಶಮಿಗೆ ಆ ಒಂದು ಪುಲಸ್ತ್ಯ ಬ್ರಹ್ಮ ಅಂತ ಅನ್ನಿಸಿಕೊಂಡಂಥ ದಶಕಂಠ ರಾವಣನ ಸಂಹಾರ ಆದ ಮೇಲೆ, ನೀವು ನಂಬಲ್ಲ, 23ನೇ ದಿನಕ್ಕೆ ದೀಪಾವಳಿ ಬರುತ್ತೆ. ವಿಜಯದಶಮಿಯಿಂದ 23ನೇ ದಿನ. ಎಲ್ಲರೂ ಕೇಳ್ತಾರೆ 23ನೇ ದಿನಕ್ಕೆ ಯಾಕೆ ಬರಬೇಕು ಅಂತ. ಅದನ್ನು ಇವತ್ತಿನ ಸೈನ್ಸ್ ಒಪ್ಕೊಂಡಿದೆ, ನಮ್ಮ ವಿಜ್ಞಾನ ಒಪ್ಕೊಂಡಿದೆ. ಎಷ್ಟೋ ಜನ ರಾಮ ಇರಲಿಲ್ಲ, ರಾಮ ಸುಳ್ಳು, ರಾಮನ ತತ್ವ ಸುಳ್ಳು, ರಾಮನೇ ಇರಲಿಲ್ಲ ಅಂದರೆ ರಾಮನ ತತ್ವ ಎಲ್ಲಿ ಅಂತ. ರಾಮ ಸೇತುವೆಯೂ ಇದೆ. ಶ್ರೀರಾಮಚಂದ್ರರು ಪತ್ನಿ ಸಮೇತರಾಗಿ ಯುದ್ಧ ಮುಗಿದ ನಂತರ ಆ 14 ವರ್ಷಗಳ ವನವಾಸವನ್ನು ದೀಪಾವಳಿಗೆ ಮುಗಿಸ್ಬೇಕಿತ್ತು. ನಡ್ಕೊಂಡು 23 ದಿನದಲ್ಲೇ ಅಯೋಧ್ಯೆ ಬಂದು ತಲುಪ್ತಾರೆ. ಗಮನಿಸಿ ನೋಡಿಬೇಕಾದ್ರೆ ಅದಕ್ಕೊಂದು ಗೂಗಲ್ ಮ್ಯಾಪ್ ಕೂಡ ಕೊಟ್ಟಿದೆ. ಅದು ಇತ್ತೀಚೆಗೆ ಎಲ್ಲ ಕಡೆ ಪ್ರಚಾರನೂ ಆಗಿದೆ. ಅದನ್ನು ನೋಡಿ ನಾನು ಶಾಕ್ ಆದೆ, ನನಗೂ ಗೊತ್ತಿರಲಿಲ್ಲ. ಅಬ್ಬೋ, ಶ್ರೀರಾಮಚಂದ್ರರು ನಡ್ಕೊಂಡು ಬಂದು ಸೇರಿಬಿಟ್ಟರು ಪತ್ನಿ ಸಮೇತರಾಗಿ, ಲಕ್ಷ್ಮಣ ಸಮೇತರಾಗಿ ಅಯೋಧ್ಯೆಗೆ ಅನ್ನತಕ್ಕಂಥದ್ದು. ಅವತ್ತು ಈ ಒಂದು ದೀಪಾವಳಿ ಹಬ್ಬದ ದಿನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರರು ಆ ರಾಜಾದಿರಾಮ ಅಂತ ಅನ್ನಿಸ್ಕೊಂಡಿದ್ದು ಅಂಥ ಒಂದು ವಿಶೇಷ ಇರಲಿ. ಇದರ ಜೊತೆಯಲ್ಲಿ ಗುರುಗೋಚಾರ ಫಲದ ಬಗ್ಗೆ ತಿಳಿಸ್ತಿದ್ದೆ, ಗುರುವಿನ ಮೂಮೆಂಟ್ ಬಗ್ಗೆ ತಿಳಿಸ್ತಿದ್ದೆ, ಗುರುವಿನ ಆ ಒಂದು ಭಾವಗಳ ಬಗ್ಗೆ ತಿಳಿಸ್ತಿದ್ದೆ. ಎಲ್ಲೋ ಕೆಲವರು ಕೇಳ್ತಿರ್ತಾರೆ, ಗುರುಗಳೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ನಮಗೆ ಸಿಗೋದಿಲ್ಲ, ಲಿಟ್ಲ್ ಕಾಸ್ಟ್ಲಿ, ಹಾಗೆ ಹೀಗೆ ಅಂತ. ತಪ್ಪು ತಿಳ್ಕೋಬೇಡಿ, ಒಂದು ಟೀಮನ್ನು ತಗೊಂಡು ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂದರೆ ಅದರ ಹಿಂದ್ಗಡೆ ತುಂಬ ಖರ್ಚು ವೆಚ್ಚಗಳು ಇರ್ತವೆ. ಅದು ಬಿಟ್ಟು ನಾನೊಂದು 16 ಜನರ ಮೇಲೆ ಜಾತಕ ಹೇಳೋದಿಲ್ಲ, ನಾನು ಸಿಗೋದೂ ಇಲ್ಲ. ನನಗೆ ಬೇರೆಯೇ ರೀತಿಯ ಕಾರ್ಯಕ್ರಮಗಳಿದ್ದಾವೆ, ಬೇರೆಯೇ ರೀತಿಯ ಕೆಲಸ ಕಾರ್ಯಗಳು ಇದ್ದಾವೆ, ಬೇರೆಯ ರೀತಿಯ ಸಂಸ್ಥೆ, ಫೌಂಡೇಶನ್ ಇವುಗಳೆಲ್ಲವನ್ನು ನಡೆಸ್ಕೊಂಡು ಹೋಗ್ತಿದ್ದಾವೆ. ಅದರಿಂದ ನನ್ನ ಕೆಲಸದ ರಭಸದಲ್ಲಿ ದಿನಕ್ಕೊಂದು 2 ಗಂಟೆ, ವಾರದಲ್ಲಿ 3 ದಿನ ಇಲ್ಲ 5 ದಿನ ಸಿಕ್ಕರೆ ನಾನು ಜಾಸ್ತಿ ಜ್ಯೋತಿಷ್ಯ ಹೇಳಲಿಕ್ಕೆ ಎಲ್ಲರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನೆನಪಿಟ್ಕೊಳ್ಳಿ, 3 ಕ್ಯಾಮ್ರಾ ಬೇಕು. ಒಂದು ಕ್ಯಾಮ್ರಾ ಬಾಡಿಗೆ 5,000, ಒಂದು ಸ್ಟುಡಿಯೋ ಬೇಕು. ಸ್ಟುಡಿಯೋ ಬಾಡಿಗೆ ಒಂದು ದಿನಕ್ಕೆ ಕಡಿಮೆ ಕಡಿಮೆ ಅಂದರೂ ಸೌಂಡ್ ಪ್ರೂಫ್ ಸ್ಟುಡಿಯೋ ಬೇಕು, 25,000. ಕ್ಯಾಮ್ರಾಮನ್ ಸ್ಯಾಲ್ರಿ ಎಷ್ಟು, ಅಸಿಸ್ಟೆಂಟ್ ಕ್ಯಾಮರಾ ಮನ್ಗೆ ಸ್ಯಾಲರಿ ಎಷ್ಟು, ಲೈಟ್ಸು, ಸೌಂಡ್ಸು, ಟೆಕ್ನಿಕಲ್ಲು, ಜನರೇಟರು, ಪವರು ತುಂಬ ಇದ್ದಾವೆ ಇದರ ಹಿಂದ್ಗಡೆ. ಕಡಿಮೆ ಅಂದರೂ ಒಂದು ದಿನಕ್ಕೆ ಖರ್ಚಾಗತಕ್ಕಂಥದ್ದು ಲೀಸ್ಟ್ ಅಂದು 70,000ರಿಂದ 1,00,000 ಮೇಲಕ್ಕೆ ಖರ್ಚಾಗುತ್ತೆ. ಅದೇ ವಾಹಿನಿನಲ್ಲಿ ನಾವು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿದ್ರೆ 100,000 ದುಡ್ಡು ಕೊಡಬೇಕಾಗುತ್ತೆ. ಇವುಗಳ ಖರ್ಚುಗಳನ್ನು ಹೇಗೆ ನಿಭಾಯಿಸುತ್ತೆ? ಕೆಲವರು ಹೇಳ್ತಿರ್ತಾರೆ, ಗುರುಗಳೇ ಸ್ವಲ್ಪ ನಿಮ್ಮದು ಚಾರ್ಜಸ್ ಜಾಸ್ತಿ ಅಂತ. ಖಂಡಿತ ಇಲ್ಲ. ಯಾರಾದರೂ ಬಡವರು ಬಂದಿದ್ದರೆ ಅದರಲ್ಲಿ ನೀವು ಬೇಕಾದ್ರೆ ನೋಡಿ ಕಮೆಂಟ್ಸಲ್ಲಿ ಹಾಕಿರ್ತಾರೆ, ಗುರುಗಳು ದುಡ್ಡು ವಾಪಸ್ ಕೊಟ್ಟಿದ್ದಾರೆ ಅಂತ. ಖಂಡಿತ ನಾನು ತೊಗೊಂಡಿರೋಲ್ಲ, ಬೇಕೂ ಇಲ್ಲ. ನಾನು ನಿಮ್ಮನ್ನು ಶ್ರೀಮಂತಿಕೆ ಮಾಡಿಬಿಡ್ತೇನೆ ಯಾವತ್ತೂ ನಾನು ಹೇಳಿಲ್ಲ. ನನ್ನ ಹತ್ರ ಬಂದರೆ ನಿಮ್ಮ ಸಮಸ್ಯೆ ಪರಿಷ್ಕಾರ ಸಿಗ್ಬಿಡುತ್ತೆ,
ಅನ್ನತಕ್ಕಂಥ ಮಾತು ನಾನು ಯಾವತ್ತೂ ಬಳಸಿಲ್ಲ. ಇದ್ದದ್ದನ್ನು ಇದ್ದ ಹಾಗೆಯೇ. ಮೊನ್ನೆ ಯಾರೋ ಸ್ತ್ರೀ ಬಂದಿದ್ದರು, ನಿನಗೆ ಸಂಸಾರದಲ್ಲಿ ಸುಖ ಇಲ್ಲ ತಾಯಿ, ಸನ್ಯಾಸಿ ಜಾತಕ, ಮಕ್ಕಳ ಮದುವೆಯಾದ ಮೇಲೆ ವಾನಪ್ರಸ್ಥಕ್ಕೆ ಹೋಗುವ ಜಾತಕ, ಯಾವುದಾದ್ರೂ ಆಶ್ರಮಕ್ಕೆ ಹೋಗಿ ಸೇರ್ಕೋಬಿಡು, ನೆಮ್ಮದಿಯಾಗಿರ್ತೀಯ ತಾಯಿ ಅಂತ ಹೇಳಿ. ಗುರುಗಳು, ಬೇರೆ ದಾರಿಯೇ ಇಲ್ವ, ಬದಲಾಗಲ್ವ ನನ್ನ ಗಂಡ? ಇಷ್ಟು ವರ್ಷ ಸಂಸಾರ ಮಾಡಿದ್ದು, 25 ವರ್ಷ ಜೊತೆಯಲ್ಲಿದ್ದು ನಿನಗೆಯಲ್ಲ ಬದಲಾಯಿಸ್ಲಿಕ್ಕಾಗಲಿಲ್ಲ. ಪೂಜೆಯಿಂದ, ಸಂಸ್ಕಾರದಿಂದ, ಹೋಮ ಹವನ ಯಜ್ಞ ಯಾಗದಿಂದ ಬದಲಾಯಿಸ್ತಕ್ಕಂಥದ್ದು ಖಂಡಿತ ಇಲ್ಲ. ನನಗೀಗಲೂ ನೆನಪಿದೆ, ನಾನು ತುಂಬ ಚಿಕ್ಕವನಿದ್ದಾಗ ನನ್ನ ಗುರುಗಳ ಜೊತೆ ಆ ವಿದ್ಯೆಯನ್ನು ಕಲಿತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿದ್ರು. ಕ್ಷೇತ್ರ ಅಂತಲೇ ಹೇಳಬಹುದು, ಅವರ ಆತ್ಮೀಯರ ಮನೆ. ಅಲ್ಲೇ ಒಂದು ದೇವಸ್ಥಾನ, ನಿತ್ಯ ಪೂಜಾ. ಆ ಒಂದು ನಿತ್ಯ ಪೂಜೆಯ ಆ ಕ್ಷೇತ್ರದಲ್ಲಿ ಒಂದು ವಿಚಿತ್ರವಾದ, ವಿಸ್ಮಯವಾದಂಥ ಒಂದು ಪವಾಡವನ್ನು ನೋಡಿದ್ದೆ. ಯಾರೋ ಅವರ ಹಿಂದಿನ ಹಿರಿಯರು ಅದು ಹೇಗೆ ಬಂತು ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಒಂದೇ ಮರದ ಕೊಂಬೆಯ ಥರ ಬೆಸುತ್ಕೋಬಿಟ್ಟಿದ್ದಾವೆ ಒಂದು ಅಶ್ವಥ ವೃಕ್ಷ, ಒಂದು ಬೇವಿನ ವೃಕ್ಷ, ಒಂದು ಮಾವಿನ ವೃಕ್ಷ, ಸೇರಿಕೊಂಡು ಬಂದಿದ್ದಾವೆ. ಅದು ಹೆಂಗೆ ಬಂತೋ ಗೊತ್ತಿಲ್ಲ. ಆ ಬಳ್ಳಿಗಳ ಥರ ಹಬ್ಕೊಂಡು ಬಂದಿದೆ, ಹುಡುಕ್ಲಾಡಬೇಕು. ಸುಮಾರು 100 ವರ್ಷಗಳ ಮರಗಳು ನೋಡಿ. ಆ 3 ಮರದ ಗುಣಗಳು ಒಂದೇ ಮರದ ಹಾಗೆ ಬೆಳೆದು ಬಂದಿದ್ದರು. ಮಾವಿನ ಮರದಲ್ಲಿ ಮಾವಿನ ಹಣ್ಣೇ ಬಿಟ್ಟಿದೆ, ಬೇವಿನ ಮರದಲ್ಲಿ ಬೇವೇ ಬಿಟ್ಟಿದೆ, ಅರಳಿ ವೃಕ್ಷದಲ್ಲಿ ಅರಳಿ ಎಲೆಗಳೇ ಬಿಟ್ಟಿದ್ದಾವೆ. ಪ್ರಕೃತಿಯ ನಿಯಮ ನೋಡಿ, ಒಂದರಲ್ಲೇ ಸೇರಿಕೊಂಡಿದ್ದಾವೆ ಅಂತ ರುಚಿಗಳು ಬದಲಾಗಬೇಕಿತ್ತಲ್ವ? ಬದಲಾಗೋಲ್ಲ. ಅಂದರೆ ಅರ್ಥ ಇಷ್ಟೇ, ಪ್ರಕೃತಿಯ ವಿಧಿಬದ್ಧ ಶಾಸನ, ಜ್ಯೋತಿಷ್ಯ ತಿಳಿಸ್ಕೊಡೋದು ನಿಮಗಿಷ್ಟೇ. ಸ್ವಂತ ಮನೆ ಕಟ್ಟೋ ಯೋಗ ಇದೆಯಾ, ಬಾಡಿಗೆ ಮನೇಲಿದೆಯಾ, ಇಲ್ಲ ಕಟ್ಟಿರುವ ಮನೆ ಯೋಗವಿದೆಯಾ? ಕೆಲವರು ಬರ್ತಾರೆ, ಇಲ್ಲ ಗುರುಗಳೇ ಸ್ವಂತ ಮನೆ ಮಾಡೇ ಮಾಡ್ತೀವಿ. ಇಲ್ಲ ತಾಯಿ, ಜಾಗ ತಗೊಂಡು ಕೇಸು ಸಮಸ್ಯೆ ಆಗಿದೆ. ಹೌದು ಗುರುಗಳೇ, ನಿನಗಿಲ್ಲ ಅಂತ ತೋರಿಸಿದ್ರು ಮತ್ತೆ ಅಲ್ಲೇ ಹೋಗ್ತಿದ್ದೀಯಾ? ಗುರುಗಳೇ ಈ ಅಧಿಕಾರ ಬೇಕೇ ಬೇಕು ನಿನಗಿಲ್ಲ. ಯಾರಾದರೂ ನಿಮ್ಮನ್ನು ಪೂಜೆ ಮಾಡಿ ಸಂಸ್ಕಾರ ಮಾಡಿ ಇದರಿಂದ ಬದಲಾಗ್ಬಿಡುತ್ತೆ, ನಿಮಗೆ ಬಂದ್ಬಿಡುತ್ತೆ ಅನ್ನತಕ್ಕಂಥದ್ದು ಯಾರಾದರೂ ಹೇಳ್ತಾರೆ ಅಂದರೆ ನಿಮ್ಮ ಹಣೆಯಲ್ಲಿ ಬರೆದಿಲ್ಲದ್ದು ಇಲ್ಲ, ನೆನಪಲ್ಲಿ ಇಟ್ಕೊಳ್ಳಿ, ಖಂಡಿತ ಇಲ್ಲ. ಕರ್ಮದಂತೆಯೇ ಬುದ್ಧಿ, ಬುದ್ಧಿಯಂತೆಯೇ ಲಾಭ ನಷ್ಟ, ಹೆಂಡತಿ ಮಕ್ಕಳು ಮನೆ ಪದವಿ ಪ್ರತಿಷ್ಠೆ ಆರೋಗ್ಯ ಅನಾರೋಗ್ಯ ಅದೃಷ್ಟ ಎಲ್ಲವನ್ನು ಅದರಲ್ಲಿ ಅಡಕ ಮಾಡಿಟ್ಟಿದ್ದಾನೆ. ಅದನ್ನು ಓದುವ ಒಂದು ಕಲೆ ಕೊಟ್ಟಿದ್ದಾನಷ್ಟೇ. ಈ ದಾರಿಲಿ ಹೋದರೆ ಪೊಲೀಸ್, ಈ ದಾರಿಲಿ ಹೋದರೆ ರೌಡಿ. ನಿನ್ನ ಮಗನನ್ನು ಇಲ್ಲಿ ನಿಲ್ಲಿಸಿ ಸ್ವಲ್ಪ ಕಷ್ಟ ಆಗುತ್ತೆ, ಆ ಒಂದು ಪರಿಹಾರ ತಿಳಿಸ್ತೇವೆ ವಿನಃ ಪೂರ್ಣ ವಿಧಿಯನ್ನೇ ಬದಲಾಯಿಸುತ್ತೇನಂತ ನಾನು ಎಲ್ಲೂ ಹೇಳಿಲ್ಲ, ಹೇಳುವುದೂ ಇಲ್ಲ. ಅದರಿಂದ ತಪ್ಪಾಗಿ ತಿಳ್ಕೋಬೇಡಿ. ಆಮೇಲೆ ಕೆಲವರು ಅಂದಿದ್ದನ್ನು ನಾನು ಕೇಳಿದ್ದುಂಟು, ಗುರುಗಳೇ ತುಂಬ ಶ್ರೀಮಂತರಂತೆ ಅಂತ. ಖಂಡಿತ, ಆ ಗರ್ಭ ಶ್ರೀಮಂತ, ಆ ಗರ್ಭ ಈ ಗರ್ಭವಲ್ಲ, ಸುವರ್ಣ ಗರ್ಭ ಶ್ರೀಮಂತ. 7 ಕೋಟಿ ಜನಗಳ ಪ್ರೀತಿ ಇರೋದು ಅಂದರೆ ಸಾಮಾನ್ಯದ ಮಾತಲ್ಲ. ದೇಶ ವಿದೇಶಗಳ ಕಡೆ ನನಗೆ ಪ್ರೀತಿ ಇರೋದು, ಅದಕ್ಕೆ ಬೆಲೆ ಕಟ್ಟಲಾಗದ ಮಾಣಿಕ್ಯ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಖಂಡಿತ ಇಲ್ಲ ನನ್ನ ಹತ್ರ, ಅದರಿಂದ ತಪ್ಪಾಗಿ ತಿಳ್ಕೋಬೇಡಿ. ನನ್ನ ಹತ್ರ ಒಂದು ಪುಟ್ಟ ಕಾರ್ ಇದೆ, ಅದರ ವ್ಯಾಲ್ಯೂ ಅಬ್ಬಬ್ಬ ಅಂದರೆ 2 ಲಕ್ಷ 3 ಲಕ್ಷ ಇರ್ಬೋದೇನು. ಸುಮಾರು 6 ವರ್ಷ ಆಯಿತು, ಈ ಡಿಸೆಂಬರ್ ಬಂದರೆ 6 ತುಂಬಿ 7 ವರ್ಷ ಆಗುತ್ತೆ. ಅದೊಂದು ಪುಟ್ಟ ಕಾರ್ ಇಟ್ಕೊಂಡಿದ್ದಾನೆ. ಆಡಂಬರದ ಬಗ್ಗೆ ನನಗೆ ಆಲೋಚನೆ ಇಲ್ಲ, ಆಸೆಯೂ ಇಲ್ಲ. ಕೈಗೊಂದು ವಾಚ್ ಕೂಡ ಕಟ್ಟೋದಿಲ್ಲ, ಅದು ನನಗೆ ಇಷ್ಟವಿಲ್ಲ. ಧರ್ಮಪತ್ನಿಯ ಒತ್ತಡಕ್ಕೋಸ್ಕರ ಕಟ್ಟತಕ್ಕಂಥದ್ದು ಅಷ್ಟೇ ವಿನಃ, ತಾಯಿಯ ಒತ್ತಡಕ್ಕೋಸ್ಕರ ಒಂದು ಉಗ್ರ ಹಾಕ್ಕೊಳ್ಳೋದೇ ವಿನಃ ಅದನ್ನೂ ಧರಿಸೋಲ್ಲ. ಮನೆಗೆ ಹೋದರೆ ಇವುಗಳನ್ನೂ ಧರಿಸುವುದಿಲ್ಲ. ನನ್ನ ಮನೆ 30-40ನಲ್ಲೇ ಇರ್ತಕ್ಕಂಥ ಮನೆ, 60-40, 80-40 ಅಲ್ಲವೇ ಅಲ್ಲ. ನನ್ನ ಮನೆ ಒಂದು ಬೀಕಾತನಲ್ಲಿರೋ ಮನೆ, ಅಂದರೆ ಕಾರ್ಪೊರೇಷನ್ ಸೈಟಲ್ಲೂ ಕೂಡ ನನ್ನ ಸೈಟಿಲ್ಲ. ಈಗೇನೋ ಅದು ಕಾರ್ಪೊರೇಷನ್ ಆಗ್ತಿದ್ದೀಯಂತೆ, ಅದರ ಮೇಲೂ ಕೂಡ 40 ಲಕ್ಷ ಲೋನ್ ತೊಗೊಂಡೇ ಮನೆಯನ್ನು ಕಟ್ಟಿರೋದು. 10 ವರ್ಷದಿಂದ ಲೋನ್ ಕಟ್ತಿದ್ದಾನೆ. ಸೊ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಅವ್ರ ಮನೆ ಇದೆ, ಅದರ ಮೇಲೆಯೂ 1 ಕೋಟಿ ರೂಪಾಯಿ ಲೋನ್ ಇದೆ. ತೀರಿಸ್ಕೊಂಡು ಏನೋ ಒಟ್ಟು ಕುಟುಂಬ ನಾವು ಬದುಕ್ತಿದ್ದೇವೆ. ಆದ್ದರಿಂದ ಗುರುಜಿ ನಿಜವಾಗ್ಲೂ ಹೀಗಿದೆಯಾ ಹಾಗಿದೆಯಾ? ಫೌಂಡೇಶನ್ ಇದೆ, ಖಂಡಿತ ಇಲ್ಲ ಅಂತಲ್ಲ. ತುಂಬ ಬಡ ಮಕ್ಕಳಿಗೆ ವರ್ಷಕ್ಕೊಮ್ಮೆ 400ರಿಂದ 600 ಮಕ್ಕಳಿಗೆ ಉಚಿತವಾಗಿ ಪುಸ್ತಕ, ಬ್ಯಾಗ್, ಪೆನ್ಸಿಲ್ ಈ ಥರದ್ದು ಏನಾದರೂ ಒಂದು ಪುಟ್ಟ ಸಹಾಯ ಮಾಡುವ ಶಕ್ತಿ ನಿಮ್ಮ ಪ್ರೀತಿಯಿಂದ ನೀವೇನು ನನಗೆ ಕೊಟ್ಟಿದ್ದೀರೋ ಅದರಲ್ಲಿ ವಾಪಸ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹಾಗೆಯೇ ಅತಿ ಶೀಘ್ರದಲ್ಲೇ ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕು. ಅಲ್ಲೊಂದು ಕಡಿಮೆ ಎಂದರು 70% ಸ್ಕಾಲರ್ಶಿಪ್ ಕೊಡಬೇಕು, ಉಚಿತ ಊಟ ವಸತಿ ಬಟ್ಟೆ ಉಳಿಯಲು
ಓದಲು ಎಲ್ಲ ವ್ಯವಸ್ಥೆ ಇರಬೇಕು ಅಂತ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ದೈವಿಚ್ಚ, ನಿಮ್ಮ ಪ್ರೀತಿ ಅಷ್ಟೇ. ಅತಿ ಶೀಘ್ರದಲ್ಲಿ ಅದು ಆರಂಭ ಆಗಬೇಕು ಅನ್ನುವ ಒಂದು ಕನಸು. ದುಡ್ಡಿಲ್ಲ, ಸುಮಾರು ಒಂದು 28 ವರ್ಷಗಳ ಕನಸದು. ಪ್ರಯತ್ನ ಮಾಡ್ತಲೇ ಇದ್ದಾನೆ. ಒಂದು ಜಾಗ ತಗೊಳ್ಳೋಕ್ಕೂ ಪ್ರಯತ್ನ ಪಟ್ಟು ತುಂಬ ಒದ್ದಾಡಿ ಒಂದು ಪುಟ್ಟ ಜಾಗಕ್ಕೆ ಅಡ್ವಾನ್ಸು ಮಾಡಿದ್ದಾನೆ. ಅದು ಪೂರ್ತಿಯಾಗಿ ಇನ್ನೂ ಕಟ್ಟಿಲ್ಲ. ಪಾಪ, ಅವರು ಕೊಟ್ಟು ಮಾತಿನ ಪ್ರಕಾರ ನಾನು ಇನ್ನೂ ನಿಂತಿಲ್ಲ ಅನ್ನೋದೇ ನಿಜವಾಗ್ಲೂ ನನಗೆ ನೋವು. ಮೊಟ್ಟ ಮೊದಲ ಬಾರಿಗೆ ಕೊಟ್ಬಿಡ್ತೇನಮ್ಮ ವ್ಯವಸ್ಥೆ ಮಾಡಿ ಅಂತ ಆಗಿಲ್ಲ. ಅದರಿಂದ ನನ್ನ ಹತ್ರ ತುಂಬ ದುಡ್ಡಿದೆ, ತುಂಬ ದೊಡ್ಡ ಸಿಸ್ಟಮ್ ಇದೆ ಅನ್ನತಕ್ಕಂಥದ್ದು. ಆಚಾರ್ಯ ಆ ಥರ ಜೋಳಿಗೆ ದಾಸೆ ಆಗಿರಬೇಕೇವಿನ, ವಿಪರೀತವಾದಂಥ ದುಡ್ಡಿನ ಹಿಂದೆ, ಪದವಿಯ ಹಿಂದೆ, ಪ್ರತಿಷ್ಠೆಯ ಹಿಂದೆ, ಅಧಿಕಾರದ ಹಿಂದೆ ಹೋಗಲು ಕೂಡದು, ಆಸೆಯು ಪಡಬಾರದು ಅಂತ ಆಸೆಯೂ ನನಗಿಲ್ಲ. ನನ್ನದಾಸೆ ತುಂಬ ದೊಡ್ಡದಾಸೆ, ಅದನ್ನು ಮನಬಿಚ್ಚಿ ನಿಮ್ಮ ಹತ್ರ ಇವತ್ತು ಹೇಳ್ತೀನಿ. ದೀಪಾವಳಿ ಹಬ್ಬಕ್ಕೆ ಒಂದು ಉಚಿತ ಆಸ್ಪತ್ರೆ ಇರಬೇಕು, ಸಾಯಿಬಾಬಾ ಆಸ್ಪತ್ರೆ ಥರ ಅಂತ ನನ್ನ ಆಸೆ. 5 ರೂಪಾಯಿಗೆ ಟ್ರೀಟ್ಮೆಂಟ್ ಆಗಬೇಕು ಅನ್ನುವಂಥ ಒಂದು ಆಸೆ ಅಲ್ಲಿ ಬಂದು ಉಚಿತವಾಗಿ ಅಂಥದ್ದೊಂದು ಪ್ರಯತ್ನ ನಾನು 28 ವರ್ಷದಿಂದ ಓಡ್ತಿದ್ದೇನೆ. ಉಚಿತವಾದಂಥ ವಿದ್ಯಾಭ್ಯಾಸ, ಉಚಿತವಾದಂಥ ಒಂದು ಲೀಗಲ್ ಸಿಸ್ಟಮ್, ಒಂದು ಉದ್ಯೋಗ ಸಂಸ್ಥೆ. ನನ್ನ ಹತ್ರ ಜ್ಯೋತಿಷ್ಯ ಕೇಳೋಕೆ ಬಂದಿರೋರಿಗೆ ಏನಕ್ಕೆ ಈ ಸಂಸ್ಥೆಗಳ ಜೊತೆ ಪಾಲುದಾರಿಕೆ ಹೊಂದಿದ್ದೇನೆ ಅಂದರೆ, ಯಾರೋ ಕಷ್ಟ ಕೆಲಸ ಇಲ್ಲ ಅಂದ ತಕ್ಷಣ ಅಲ್ಲೊಂದು ಉದ್ಯೋಗದ ವ್ಯವಸ್ಥೆ ಆಗುತ್ತದೆ ಅನ್ನುವ ಕಾರಣಕ್ಕೆ ಅಂಥ ಒಂದು ಸಂಸ್ಥೆಗಳ ಜೊತೆ ಕೈ ಜೋಡಿಸಿದ್ದೇನೆ. ಹಾರ್ಡ್ಲಿ ನನ್ನ ಒಂದು ಶೇರ್ ಒಂದು 5% ಇರ್ಬೋದು, 7-8 ಸಂಸ್ಥೆಗಳಿದ್ದಾವೆ. ಇದೊಂದೇ ಕಾರಣಕ್ಕೆ ಅವರೇನಾದರೂ ಒಂದು ಗೈಡೆನ್ಸ್ ತೊಗೋತಾರೆ, ರೆಕಗ್ನಿಷನ್ ತೊಗೋತಾರೆ, ನಾನು ಹೇಳಿದ ತಕ್ಷಣ ಒಂದು ಪುಟ್ಟ ಕೆಲಸ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡುತ್ತಾರೆ ಅನ್ನುವ ಕಾರಣಕ್ಕೆ ವಿನಃ ಜ್ಯೋತಿಷ್ಯದಿಂದ ಹೊಟ್ಟೆ ತುಂಬಿಸಲು ಆಗುವುದಿಲ್ಲ. ನಿಮಗೆ ಸಮಾಧಾನ ಆ ಕ್ಷಣಕ್ಕೆ ಕೇಳಬಹುದು, ಆದರೆ ಎಲ್ಲೋ ಕಣ್ಣೀರು ಹಾಕ್ಕೊಂಡು ಬಂದಂಥವರಿಗೆ ಒಂದು ಉದ್ಯೋಗದ ಅವಶ್ಯಕತೆ ಇದ್ದರೆ ಮೊದಲಿಗೆ ಅದೊಂದು ಉದ್ಯೋಗ ಕೊಡಿಸ್ಬಿಟ್ರೆ ಜೀವನ ಪರ್ಯಂತ ನೆಮ್ಮದಿಯಾಗಿರ್ತಾರೆ. ಒಂದು ಬೊಗಸೆ ಊಟ ಆಮೇಲೆ ಮಿಕ್ಕಿದ್ದು ಅನ್ನೋ ಒಂದು ಸಿದ್ಧಾಂತ ನನ್ನದು. ಅದರಿಂದ ಎಲ್ಲಿಯಾದರೂ ತಪ್ಪಾದ ಆ ಗ್ರಹಿಕೆ ಇದ್ದರೆ ಗುರುಜಿ ಹೀಗಂತೆ ಹಾಗಂತೆ ಅನ್ನತಕ್ಕಂಥದ್ದು ಖಂಡಿತ ಇಲ್ಲ. ನಾನೊಬ್ಬ ಜೋಗಯ್ಯ ಅಂತಲೇ ಹೇಳಬಲ್ಲೆ. ಸಂಸ್ಥೆಗಳು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಗುರುತಿಸ್ಕೊಂಡಿದ್ದಾನೆ, ಖಂಡಿತ ಇಲ್ಲ ಅನ್ನೋದೇನೂ ಇಲ್ಲ. ತುಂಬ ದೊಡ್ಡ ಸಾಧನೆ ಮಾಡಿರುವವರ ಜೊತೆ ಅವರಿಗೆ ಸಜೆಷನ್ ಕೊಡೋ ಥರ ಅಡ್ವೈಸರ್ ಆಗಿ, ಪರ್ಸ್ನಲ್ ಅಡ್ವೈಸರ್ ಆಗಿ ಇದೇನೆ ಇಲ್ಲ ಅನ್ನೋತಕ್ಕಂಥದ್ದೇನೂ ಇಲ್ಲ, ಅದು ಸುಳ್ಳಲ್ಲ. ಆದರೆ ಸಾಮಾನ್ಯರ ಜೊತೆ ಸಾಮಾನ್ಯರಾಗೇ ನಾನಿದ್ದೇನೆ. ನನ್ನ ಕೆಲಸ ನಾನೇ ಮಾಡ್ಕೋತೇನೆ, ನನ್ನ ಬಟ್ಟೆ ನಾನೇ ಒಕ್ಕೋತೇನೆ, ನನಗೆ ಕೆಲಸದ ಆಳುಗಳಿಲ್ಲ. ನನಗೆ ತುಂಬ ಇಷ್ಟ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು, ಸ್ವಯಂ ಪಾಕ ಮಾಡಿಕೊಳ್ಳುವುದು ತುಂಬ ಇಷ್ಟ. ನನ್ನ ಹೆಂಡತಿ ಒಪ್ಪಲ್ಲ, ನನ್ನಮ್ಮ ಒಪ್ಪಲ್ಲ, ನನ್ನ ತಟ್ಟೆ ಎತ್ತಲಿಕ್ಕೂ ಅವರು ಬಿಡೋಲ್ಲ, ನನ್ನ ಅಕ್ಕ ತಂಗಿಯರು ಅಷ್ಟೇ ಒಪ್ಪಲ್ಲ. ಅಣ್ಣ ನೀನಿರಬೇಕಾದ್ರೆ ಯಾಕೆ ಅಂತ ಆ ಒಂದು ವ್ಯವಸ್ಥೆ ಅವರಾಗಿ ಕೊಟ್ಟಿದ್ದಾರೆ ವಿನಃ ನನಗೆ ನಿಜವಾಗ್ಲೂ ಈಗಲೂ ಇಷ್ಟ ಇಲ್ಲ. ನನ್ನ ಡ್ರೈವಿಂಗ್ ನಾನೇ ಮಾಡ್ತೇನೆ, ನೀವು ಯಾವತ್ತಾದರೂ ನನ್ನ ಸಂಸ್ಥೆಗೆ ಬಂದಾಗ ನೀವು ಗಮನಿಸ್ಬೋದು, ನಾನೇ ಡ್ರೈವ್ ಮಾಡ್ಕೊಂಡು ಮನೆಯಿಂದ ಆಫೀಸ್ ಬರ್ತಕ್ಕಂಥದ್ದು. ಅಲ್ಲೊಂದು ಡ್ರೈವರ್ ಇರಲೇಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಏನಂದರೆ ಚಿಂತನೆಯಲ್ಲಿರಬೇಕಾದಾಗ ಡ್ರೈವಿಂಗ್ನಲ್ಲಿದ್ದರೆ ಅಲ್ಲೊಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಡ್ರೈವರ್ ಇದ್ದಾರೆ, ಅದು ಕುಟುಂಬ ಪ್ಲಸ್ ನನಗೆಲ್ಲಾದರೂ ಔಟ್ ಆಫ್ ಸ್ಟೇಷನ್ ಹೋಗುವಾಗ ನಾನು ಸಾಮಾನ್ಯವಾಗಿ ಡ್ರೈವ್ ಮಾಡಲು ಸ್ವಲ್ಪ ಭಯಪಡ್ತೇನೆ, ನೈಟ್ ಡ್ರೈವ್ ಮಾಡೋದೇ ಇಲ್ಲ. ಇಂತಹ ಕಾರಣಕ್ಕೋಸ್ಕರ ಒಂದು ಡ್ರೈವರನ್ನು ನನ್ನ ಪತ್ನಿಯ ಒತ್ತಡದಿಂದ, ಅಮ್ಮನ ಒತ್ತಡದಿಂದ, ನನ್ನ ಸೋದರರ ಒತ್ತಡದಿಂದ ಹಿಡ್ಕೊಂಡಿರೋದೆ ವಿನಃ ನನಗೋಸ್ಕರ ಖಂಡಿತ ಇಲ್ಲ. ನನ್ನ ಕೆಲಸ ನಾನೇ ಕಸ ಗುಡಿಸಬಲ್ಲೆ, ನಾನು ಪಾತ್ರೆ ತೊಳಿಬಲ್ಲೆ, ಹೆಂಜಲ್ ತಟ್ಟೆ ತೊಳಿಬಲ್ಲೆ, ನಿಮ್ಮ ಹೆಂಜಲ್ ತಟ್ಟೆ ತೆಗಿರಿ ಅಂದರೂ ತೆಗಿಬಲ್ಲ, ಅಂಥದ್ರಲ್ಲಿ ನನಗೆ ಯಾವುದೇ ಲೇವಲೇಶ ಸಂಕೋಚವಿಲ್ಲ. ಅದರಿಂದ ಗುರುಜಿ ಹೀಗಂತೆ ಹಾಗಂತೆ ಅದರಲ್ಲಿ ಇಲ್ಲವೇ ಇಲ್ಲ. ಮಕ್ಕಳು, ದರ್ ಇಸ್ ನಥಿಂಗ್, ನನಗೆ ಬೇಕೂ ಇಲ್ಲ. ಕೋಟಿ ಇದ್ದರೆ ಫಸ್ಟ್ ಮಾಡೋದೇನು ಗೊತ್ತಾ, ಫಿಕ್ಸೆಡ್ ಡೆಪಾಸಿಟ್ ಮಾಡಿಬಿಟ್ಟು ಅದರಲ್ಲಿ ಬರತಕ್ಕಂಥ ದುಡ್ಡಲ್ಲಿ 4 ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಏನಾದರೂ ವ್ಯವಸ್ಥೆ. ಮೊನ್ನೆ ಕೂಡ ಯಾರೋ ಯಾವುದೋ ಒಂದು ವಿಚಾರ ಹೇಳಿದ್ರು, ಅಷ್ಟು ದುಡ್ಡು ನನಗೆ ವ್ಯವಸ್ಥೆ ಅವ್ಯವಸ್ಥೆ ಆಗುತ್ತೆಪ್ಪ, ಅಷ್ಟೊಂದು ದುಡ್ಡು ನೋಡಬಾರ್ದು, ನಾವು ಕೇಳಲೂಬಾರ್ದು, ಇದು ಬೇಕೂ ಇಲ್ಲ. ಧರ್ಮದ ದುಡ್ಡೇನಿಲ್ಲಲ್ಲಂತೆ, ಇನ್ನು ಅಧರ್ಮದ ದುಡ್ಡು, ಅಧರ್ಮದ ಹೆಸರಿನಲ್ಲಿ ನೀವು ಯಾರೇ ನನ್ನ ಸಂಸ್ಥೆಗೆ ಜ್ಯೋತಿಷ್ಯ ಕೇಳಿ ತೃಪ್ತಿ ಇಲ್ಲ ಅಂದವರಿಗೆ ನಾವು ದುಡ್ಡು ವಾಪಸ್ ಕೊಟ್ಟಿದ್ದುಂಟು. ಕೆಲಸ ನಡೆದಿಲ್ಲ, 2 ಪಟ್ಟು ದುಡ್ಡು ವಾಪಸ್ ಕೊಟ್ಟಿದ್ದುಂಟು. ಇದನ್ನು ತೊಗೊಂಡು ಹಾಕ್ಕೊಂಡ್ರೇ ಇಟ್ಕೊಂಡ್ರೇ ನಿಮ್ಮ ಜೀವನ ಭಾಗ್ಯೋದಯ ಆಗುತ್ತದೆ ಅಂತ ಇವತ್ತಿನವರೆಗೂ ತಪ್ಪಾದ ಮಾಹಿತಿ ನನ್ನ ಸಂಸ್ಥೆಯವರಾಗಲಿ ನಾನಾಗಲಿ ಹೇಳಿದ್ದಿಲ್ಲ, ಮಾಡಿದ್ದಿಲ್ಲ, ಮಾಡುವುದೂ ಇಲ್ಲ. ಯಾವುದೋ ಒಂದು ಯಂತ್ರವನ್ನು ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ದುಂಟು, ಹಾಗಂತ ಅದನ್ನಿಟ್ಟ ತಕ್ಷಣ ಭಾಗ್ಯೋದಯ ಅಂತ ತಪ್ಪು ಗ್ರಹಿಕೆ ನಾವು ಕೊಡೋಲ್ಲ. ಅವರಿಗೆ ಈ ಯಂತ್ರ ಬಲ ಕೊಡುತ್ತಾ ಆ ಗಮ್ಯ ಹೋಗಲಿಕ್ಕೆ TVS ಅಲ್ಲಿ ಹೋಗ್ತಿದ್ದೀರಾ, ಒಂದು ಪುಟ್ಟದಾಗಿ
ನಮ್ಮ ಹೋಂಡಾ ಹೀರೋ ಗಾಡಿಯನ್ನು ತಗೊಳ್ಳಿ, ಇದ್ರಲ್ಲಿ ಬೇಗ ಹೋಗ್ಬೋದು, ಆದರೆ ನೋಡಿ ಸಾಲ ಮಾಡಿ ಮಾಡಬೇಡಿ ಅಂತಲೇ ಹೇಳಿಕೊಡ್ತಕ್ಕಂಥ ಸಂಸ್ಥೆ ನಮ್ಮದು. ಅದು ನಾನೂ ಹಾಗೆ, ನನ್ನ ಸಂಸ್ಥೆಯವರು ಹಾಗೆ. ಅದರಿಂದ ಸೊ ಗುರುಜಿ ಜಾಸ್ತಿ ಚಾರ್ಜ್ ಮಾಡ್ತಾರೆ. ನನಗೆ ಸಮಯದ ಅಭಾವ ಇರೋದರಿಂದ, ವೆರಿ ಬ್ಯುಸಿ ಸ್ಕೆಡ್ಯೂಲ್ ಇರೋದರಿಂದ, ನನಗೆ ಒಂದೊಂದು ನಿಮಿಷವೂ ಒಂದೊಂದು ಕೆಲಸ ಕಾರ್ಯಗಳ ಜವಾಬ್ದಾರಿ ಇರುವುದರಿಂದ ಓಡ್ತಿರ್ತೇನೆ. ಸೊ ಅದರಿಂದ ನನ್ನ ಗುರುಗಳು ನನಗೆ ಹೇಳಿ ಈ ಒಂದು ಫೀ ಸ್ಟ್ರಕ್ಚರ್ ಇಟ್ಟಿರ್ತಕ್ಕಂಥದ್ದು. ಅದಕ್ಕೆ ತಿಂಗಳಲ್ಲಿ ಒಂದು ದಿನ ಉಚಿತವಾದಂಥ ಜ್ಯೋತಿಷ್ಯ ಸಹಾಯ, ಅದನ್ನು ನಾವು ಜಡ್ಜ್ ಮಾಡಿ ಇಂಥ ದಿನ ಬನ್ನಿ ಅಂತಲೇ ಹೇಳ್ತೇವೆ, ಅಂಥವ್ರಿಗೆ ತಿಳಿಸ್ಕೊಡ್ತೇವೆ. ಇಲ್ಲದಿದ್ದವ್ರಿಗೆ ನಾವೇ ಫೀಸ್ ಕೊಟ್ಟು ಹೋಗುವಲ್ಲೂ ಖರ್ಚನ್ನು ಕೂಡ ಕೊಟ್ಟು ಕಳಿಸ್ತೇವೆ. ಆ ರೀತಿ ಆ ಒಂದು ಜ್ಯೋತಿಷ್ಯದಲ್ಲೇ ಎಲ್ಲ ಹೇಳಿ ಇನ್ನೊಂದು ಹೇಳಿ, ನೀವು ನಂಬಲ್ಲ, ನಾನೊಂದು ಅಷ್ಟ ದಿಗ್ಬಂಧನ ಅಂತ ಮನೆಗೆ ರಕ್ಷಣೆ ಮಾಡಲಿಕ್ಕೆ ಒಂದು ಅಷ್ಟ ದಿಗ್ಬಂಧನವನ್ನು ಕೊಡ್ತೇವೆ ನಮ್ಮ ಸಂಸ್ಥೆಯಲ್ಲಿ. ಅದು 800 ರೂಪಾಯಿ, ಇಲ್ಲೇ ಬಂದು ತೊಗೋಬೇಕು, ನಾವು ಯಾರಿಗೂ ಫೋನ್ ಮಾಡಿ ತೊಗೊಳ್ಳಿ ಅಂತ ಹೇಳೋಲ್ಲ. ಮೊನ್ನೆ ಯಾರೋ ಮೆಸೇಜ್ ಹೇಳಿದರು, ಗುರುಗಳೇ ಯಾವುದೋ ಒಂದು ಪೂಜಾ ಕಿಟ್ ಅಂತ ಹೇಳಿದ್ದಾರೆ ತೊಗೋಬೋದಾ ಅಂತ. ಖಂಡಿತ ನಾವು ಯಾರಿಗೂ ಫೋನ್ ಮಾಡಿ ಪೂಜಾ ಕಿಟ್ ಬಂದಿದೆ ತೊಗೊಳ್ಳಿ, ನಮ್ಮದಿದೆ ಇಟ್ಟು ಮನೇಲಿ ಪೂಜೆ ಮಾಡಿ ಅಂತ ಹೇಳಿಲ್ಲ, ಹೇಳುವುದಿಲ್ಲ, ಇಲ್ಲ ಆ ಸಿದ್ಧಾಂತ. ಇಲ್ಲೇ ಬಂದಾಗ ಅವರ ಸಮಸ್ಯೆಗೆ ಅನುಗುಣವಾಗಿ ಈ ಥರದ್ದಿಟ್ಟರೆ ಒಳ್ಳೆಯದು, ನೋಡಿ ಆದರೆ ಮಾಡಿ ಅಂತ ಹೇಳ್ತಾರೆ. ನನ್ನ ಆತ್ಮೀಯರಾದಂಥ ಗುರುಗಳ ಒಬ್ಬ ಸ್ನೇಹಿತರಿದ್ದಾರೆ, ಅದೇ ಅಷ್ಟ ದಿಗ್ಬಂಧನವನ್ನು ನೀವು ನಂಬಲ್ಲ, ಎಷ್ಟು ಕೊಡ್ತಾರೆ ಗೊತ್ತ, 2.5 ಲಕ್ಷಕ್ಕೆ. 2.5 ಲಕ್ಷಕ್ಕೆ ನಾನು ಕೊಡುವ ಅಷ್ಟ ದಿಗ್ಬಂಧನ ಎಷ್ಟು ಗೊತ್ತ, 800 ರೂಪಾಯಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಅದನ್ನೂ ಕೂಡ ಕೆಲವರಿಗೆ ಉಚಿತವಾಗಿಯೇ ಕೊಟ್ಟು ಬಿಟ್ಟಿರ್ತೇವೆ. ಅಯ್ಯೋ ಪಾಪ, ಯಾರು ಹೆತ್ತ ಜೀವವೋ, ಏನು ಬಡತನವೋ, ಏನು ಕಷ್ಟವೋ, ಆಸರೆಗೋಸ್ಕರ ಓಡಿ ಬಂದಿದೆ ದಾರಿಗೋಸ್ಕರ, ಇಲ್ಲ ಅವ್ರ ಹತ್ರ ಕೊಟ್ಟು ಕಳಿಸೋಣ ಅಂತ ಕಳಿಸಿರ್ತೇವೆ. ನಿಮ್ಮ ಇಷ್ಟ, ಅಲ್ಲೊಂದು 11 ರೂಪಾಯಿ ಕೊಟ್ಟು ಹೋಗಿ ಅಂತ ಹೇಳ್ತೇವೆ. ಅದನ್ನು ಬಲವಂತ ಮಾಡೋದಿಲ್ಲ. ಆ ರೀತಿಯ ಸಿದ್ಧಾಂತ ನಮ್ಮ ಸಂಸ್ಥೆದು. 800 ರೂಪಾಯಲ್ಲಿ, ಉಚಿತ ಎಲ್ಲಿ, 2.5 ಲಕ್ಷ ಎಲ್ಲಿ. ನನಗೆಲ್ಲೋ ಒಂದೊಂದು ಸಮಯ ಅಂಥ ಜಿಜ್ಞಾಸೆಗಳು ಮಾತುಗಳು ಬಂದಾಗ, ಇಂಥವರಿಗೆ ಕಾಲವೇನೋ, ನ್ಯಾಯ ಧರ್ಮ ಅಂತ ಆಚಾರ ಪದ್ಧತಿಯಲ್ಲಿ ಇರುವವರಿಗೆ ಈ ರೀತಿ ಬಾಧೆ ಏನೋ, ಅದನ್ನು ನನ್ನ ಗುರುಗಳ ಹತ್ರ ಹೇಳ್ಕೊಂಡಾಗ ಅವ್ರು ಹೇಳ್ತಿರ್ತಾರೆ, ಬಾಧೆ ಬೀಳ್ಬೇಡ ಕಣೋ, ಆಗಾಗ ಅಂಥದ್ದೊಂದು ಕೊಂಕು ಮಾತಿರಬೇಕು, ಕುಕ್ಕುವ ಮಾತಿರಬೇಕು, ನೀನು ಪರಿಪೂರ್ಣನಲ್ಲ, ಎಲ್ಲೋ ತಿಳಿಯದೆಯೋ ತಿಳಿದೋ ಒಂದು ಪೆಟ್ಟೋ ನೋವೋ ತಪ್ಪೋ ಮಾಡಿದ್ದೆ, ಅದಕ್ಕೆ ಅನುಭವಿಸ್ಬೇಕಾಗುತ್ತೆ. ರಾಮನಿಗೆ ಬಿಡಲಿಲ್ಲ, ಸೀತಮ್ಮನಿಗೆ ಬಿಡಲಿಲ್ಲ ಅಂತ, ನಾನು ರಾಮನಂತೂ ಅಲ್ಲ, ರಾವಣಾಸುರನೇ, ಕುಂಭಕರ್ಣನೇ, ದುಶ್ಯಾಸನನೇ, ನನ್ನಲ್ಲೂ ಇದೆ. ದೇರ್ ಇಸ್ ಎನ್ ಎಕ್ಸ್ಪೆನ್ಸಸ್ ಇದೆಯಲ್ವಾ, ಈ ಶೂಟಿಂಗ್ ಇರ್ಬೋದು, ನನ್ನ ಆಫೀಸ್ ಟೀಮ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್, ಉಚಿತವಾಗಿ ಮಾಡಲಿಕ್ಕೆ ಆಗೋದಿಲ್ವಲ್ಲ. ಅದಕ್ಕೆ ಜನರಲ್ ಅಪಾಯಿಂಟ್ಮೆಂಟ್ ಅಂತ ವಾರದಲ್ಲಿ ಒಂದು ದಿನ, ನಾನು ಇರೋದೇ ವಾರದಲ್ಲಿ 5 ದಿನ, ವ್ಯವಸ್ಥೆ ಉಂಟು. ಸೊ ತುಂಬ ಹೆಚ್ಚು ಫೀಸ್ ತೊಗೊಳ್ಳೋದಿಲ್ಲ. ತೆಗೆದುಕೊಂಡಿದ್ದರೂ ಕೂಡ ಅಕಸ್ಮಾತ್ ತೀರಾ ಸಮಸ್ಯೆ ಇದೆ, ಪರಿಷ್ಕಾರವಿಲ್ಲ ಅಂದ ತಕ್ಷಣ ದುಡ್ಡು ತೆಗೆದುಕೊಳ್ಳುವುದಿಲ್ಲ. ಇದು ನಮ್ಮ ಸಂಸ್ಥೆಯ ನಿಯಮ. ಇದಕ್ಕಿಲ್ಲಮ್ಮ ಪರಿಹಾರ, ದಯವಿಟ್ಟು ದುಡ್ಡು ಕೊಟ್ಟಿದ್ದೀರಿ ವಾಪಸ್ ತೊಗೊಂಡು ಹೋಗಿ ಅಂತಲೇ ಹೇಳಿರ್ತೇನೆ, ಇಲ್ಲ ನಾನೇ ತೆಗೆದುಕೊಟ್ಟಿರ್ತೇನೆ. ಬೇಕಾದರೆ ತುಂಬ ಜನ ಅದರಲ್ಲಿ ಕಮೆಂಟ್ಸ್ ಹಾಕಿದ್ದಾರೆ, ಗುರುಜಿ ವಾಪಸ್ ಕೊಟ್ಟಿದ್ದುಂಟು ದುಡ್ಡು ಅಂತ. ಬೇಕಾದರೆ ನೋಡಿ, ನಮಗೆ ನಿಮ್ಮ ದುಡ್ಡೆಲ್ಲ ಬೇಕಿರೋದು, ಪ್ರೀತಿಯಷ್ಟೇ. ಅದರಿಂದ ಎಲ್ಲಾದರೂ ಅಂಥದ್ದೊಂದು ತಪ್ಪಾದ ಅಪಾರ್ಥ ಗ್ರಹಿಕೆ ಏನಾದರೂ ಆಗಿದ್ದರೆ ಕ್ಷಮೆ ಇರಲಿ, ನಿಮ್ಮ ಪ್ರೀತಿ ಹೀಗೇ ಇರಲಿ. ಇರಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದುಬಿಡೋಣ. ನಾಳೆಯಿಂದ ಮತ್ತೆ ಆ ಗುರುವಿನ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಗುರು ತನ್ನ ತಪ್ಪನ್ನು ಹೇಳ್ಕೋಬೇಕಂತೆ. ನಾನೂ ಕೂಡ ಆ ಫೀಸ್ ತೆಗೆದುಕೊಳ್ಳೋದಕ್ಕೆ ಅದು ಎಷ್ಟು ಕಷ್ಟಪಟ್ಟು ತೊಗೋತೇನೋ, ಎಷ್ಟು ನೊಂದ್ಕೊಂಡು ತೊಗೋತೇನೋ, ನನಗೆ ಮಾತ್ರ ಗೊತ್ತಿದೆ. ಅದು ನಿಮ್ಮ ಹತ್ರ ಹೇಳ್ಕೋಬೇಕಲ್ವ? ದೇರ್ ಇಸ್ ಅನ್ ಹಿಡನ್ ಎಕ್ಸ್ಪೆನ್ಸಸ್ ಆರ್ ದೇರ್, ಹಿಡನ್ ಕಮಿಟ್ಮೆಂಟ್ಸ್ ಆರ್ ದೇರ್. ನನ್ನ ಆಫೀಸ್ ಬಾಡಿಗೆ 35,000 ಕೊಡಲೇಬೇಕಲ್ವಾ? ಅದಕ್ಕೆ ಲೈಟು, ವಾಟರು, ಸ್ಟಾಫ್ ಅಂತ ಒಂದು 7 ಜನ ಇದ್ದಾರೆ, ಅವ್ರಿಗೂ ಒಂದು ಸ್ಯಾಲ್ರಿ ಕೊಡಲೇಬೇಕಲ್ವಾ? ಸೊ ಅದರ ಮೇಲೆ ಇಂಟರ್ನೆಟ್ ಚಾರ್ಜಸ್ ಅಂತೆ, ಕರೆಂಟ್ ಚಾರ್ಜಸ್ ಅಂತೆ, ನನ್ನ ಡ್ರೈವರ್ ಅಂತೆ, ಪರ್ಸ್ನಲ್ ಅಸಿಸ್ಟೆಂಟ್ ಅಂತೆ, ಇನ್ನೊಬ್ಬರು ಆಚಾರ್ಯರಿದ್ದಾರೆ ನನಗೆ ಡಾಕ್ಯುಮೆಂಟೇಷನ್ ರೆಡಿ ಮಾಡೋರಂತೆ, ನನಗೂ ಅಂತ ಒಂದು ಪರ್ಸ್ನಲ್ ಸೆಕ್ರೆಟರಿ ಅಂತೆ, ಬೇರೆ ಕೆಲಸ ಕಾರ್ಯಗಳು ನೋಡ್ಕೊಳ್ಳಿಕ್ಕೆ, ಇದೆಲ್ಲ ಇದ್ದಾವೆ ಮಕ್ಕಳ. ಸೊ ದೇರ್ ಇಸ್ ಎ ಚಾರ್ಜಸ್, ಐ ಕೆನಾಟ್. ಆದರೂ ನನ್ನ ಪ್ರಯತ್ನ, ತೀರಾ ಸಮಸ್ಯೆ ಇರುವವರಿಗೆ ದುಡ್ಡು ನಮ್ಮ ಸಂಸ್ಥೆ ತೆಗೆದುಕೊಳ್ಳೋದಿಲ್ಲ. ಅದರಿಂದ ಮನಸ್ಸಿಗೆ ಹಾಕ್ಕೋಬೇಡಿ, ಬೇಸರ ಮಾಡ್ಕೋಬೇಡಿ. ನಮಗಿಲ್ವಾ, ನಮಗೆ ಸಿಕ್ತಿಲ್ವಾ, ಖಂಡಿತ ಲಕ್ಷಾಂತರ ಜನ ಎಲ್ಲರಿಗೂ ಉತ್ತರ ಹೇಳುವ ಸಮಯ ನಮಗಿಲ್ಲ, ನನಗಿಲ್ಲವೂ ಇಲ್ಲ. ಅದಕ್ಕೆ ಒಂದು ಪ್ರಯತ್ನ ಇದೆ, ಇರಲಿ, ಅತಿ ಶೀಘ್ರದಲ್ಲೇ ಅದಕ್ಕೊಂದು ಶುಭ ಸುದ್ದಿ ಕೂಡ ಕೊಡ್ತೇನೆ ನಾನು ನಿಮಗೆ. ಆತಂಕ ಪಡಬೇಡಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದುಬಿಡೋಣ. ವಿಶಾಖ ನಕ್ಷತ್ರ, ಗುರು ನಕ್ಷತ್ರ, ಮೇಷರಾಶಿ.
ಗುರುಸಾರದಲ್ಲಿ ಚಂದ್ರ, ಆ ಗುರು ನಿಮಗೆ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಇರೋ ಸ್ಥಾನದ ಬಗ್ಗೆ ಗಡಿಬಿಡಿ, ಆತಂಕ ಏನೂ ಪಡಬೇಡಿ. ಚೆನ್ನಾಗಿದೆ, ಗುರು ರಕ್ಷೆ ಇದೆ. ಕುಟುಂಬ ಸ್ಥಾನದ ಮೇಲೆ, ಧನಸ್ಥಾನದ ಮೇಲೆ, ವಾಕ್ಸ್ಥಾನದ ಮೇಲೆ ಇರೋದ್ರಿಂದ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಹೊರಗಡೆ ಬರಲಿಕ್ಕೆ ಒಂದು ಪುಟ್ಟ ದಾರಿ ಮಾರ್ಗೋಪಾಯಗಳನ್ನು ಮಾಡಿಟ್ಟಿದೆ ಇವತ್ತು. ಸೊ ಅದರಿಂದ ಆತಂಕಕ್ಕೊಳಗಾಗಬೇಡಿ. ವೃಷಭ ರಾಶಿ, ಕುಟುಂಬದ ವಿಚಾರದಲ್ಲೋ, ಧನದ ವಿಚಾರದಲ್ಲೋ, ಸಂಪಾದನೆಯ ವಿಚಾರದಲ್ಲೋ ಒಂದು ಸಣ್ಣ ಆತಂಕ. ನಾವು ಹಾಗೆ ಕೈ ತುಂಬ ದುಡ್ಡಿದ್ದಾಗ ಖುಷಿಯಲ್ಲಿರ್ತೀವಿ, ವಿಪರೀತ ದುಡ್ಡು ಬಂದುಬಿಟ್ರೆ ಭಯದಲ್ಲಿರ್ತೀವಿ, ದುಡ್ಡೇ ಇಲ್ದಿದ್ದಾಗ ಮುಗಿದೋಯ್ತು ಅನ್ಕೋತೀವಿ. ಈ ರೀತಿಯ ವ್ಯಕ್ತಿಗಳು ನಾವು. ಕೈ ತುಂಬ ದುಡ್ಡಿದ್ರೆ ಒಬ್ಬ ಎಷ್ಟು ಚೆನ್ನಾಗಿದೆ ಅಂತ ಖುಷಿಯೇ, ಸಂಭ್ರಮ. ವಿಪರೀತ ದುಡ್ಡಿರೋರು ನೋಡಿ, ಗನ್ಮ್ಯಾನ್ಗಳಿಂದ ಹಿಡಿದು ಅದನ್ನು ಕಾಪಾಡ್ಕೊಳ್ಳಿಕ್ಕೆ ಟ್ಯಾಕ್ಸ್ಗಳಂತೆ ಏನೇನೋ ಸಮಸ್ಯೆಗೆ ಗಾಬರಿ ಪಟ್ಕೊಂಡು ಓಡಾಡ್ತಿರ್ತಾರೆ. ದುಡ್ಡೇ ಇಲ್ದಿರೋ ನೋಡಿ, ನಾವು ನೋಡಿ ದುಡ್ಡೇ ಇಲ್ಲ ಅಂತಾನೆ. ಇವತ್ತು ಆ ರೀತಿಯ ಸ್ಥಿತಿ ಇದ್ದರೂ ಅನುಭವಿಸಲಾರದಂಥ ಒಂದು ಪರಿಸ್ಥಿತಿ. ಜಾಗರೂಕತೆ. ಮಿಥುನ ರಾಶಿ, ದೈವಾನುಗ್ರಹದ ದಿನ. ನೀವು ಮಾಡುತ್ತಿರುವ ಕೆಲಸ, ಕಾರ್ಯ, ವ್ಯವಹಾರ, ಕುಟುಂಬ ಒಂದು ರೀತಿ ಸಮಾಧಾನಕರವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಮಕ್ಕಳ ಅಭಿವೃದ್ಧಿಯ ಬಗ್ಗೆ ತಲೆ ಕೆಡಿಸ್ಕೋತೀರಿ, ಒಳ್ಳೆಯದಾಗುತ್ತೆ ಕೂಡ. ಕರ್ಕಾಟಕ ರಾಶಿ, ಉದ್ಯೋಗ ನಿಮಿತ್ತ, ಕುಟುಂಬ ನಿಮಿತ್ತ ಶುಭ ಸುದ್ದಿಯೊಂದನ್ನು ಕೇಳತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಚೆನ್ನಾಗಿದೆ, ಯೋಚಿಸಬೇಡಿ. ಸಿಂಹ ರಾಶಿ, ಒಡ ಹುಟ್ಟಿದವರಿಂದ ಒಂದು ಪುಟ್ಟ ಸಹಕಾರ, ಇಲ್ಲೂ ಒಂದು ಸ್ವಲ್ಪ ಧೈರ್ಯ, ಅಳುಕು, ಮಾಡ್ತೀನ, ನಿಲ್ತೀನ, ಈ ಸಮಸ್ಯೆಗಳನ್ನು ನಿಭಾಯಿಸ್ತೀನ, ಕುಟುಂಬ ಕೆಲಸ ವ್ಯವಹಾರ ಅನ್ನತಕ್ಕಂಥದ್ದು. ಆತಂಕಕ್ಕೊಳಗಾಗಬೇಡಿ, ಸಾಯಿರಾಮ್ ಸಾಯಿರಾಮ್ ಅಂತ ಜಪ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ, ಕುಟುಂಬದ ವಿಚಾರದಲ್ಲಿ, ಮನೆಯವರ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಅಪಶ್ರುತಿ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಹಬ್ಬದ ವಾತಾವರಣದ ದಿನವೇ ಒಂದು ರೀತಿ ಗಲಿಬಿಲಿ ಆಗ್ತೀರಿ. ಆತಂಕ ಏನೋ ಪಡಬೇಡಿ, ಚೆನ್ನಾಗೇ ಇದೆ, ನಿಭಾಯಿಸ್ಕೊಂಡು ಹೋಗ್ತೀರಿ. ಶುಭ ಸುದ್ದಿಯೊಂದನ್ನು ಕೇಳ್ತೀರಿ, ವಿಶೇಷ ಭೋಜನ ಪ್ರಾಪ್ತಿ. ತುಲಾ ರಾಶಿ, ಯಾವುದೋ ಒಂದು ಕಮಿಟ್ಮೆಂಟ್, ಯಾವುದೋ ಒಂದು ಸಾಲ, ಯಾವುದೋ ಒಂದು ಕೋರ್ಟ್ ಸಮಸ್ಯೆ, ಯಾವುದೋ ಒಂದು ಉದ್ಯೋಗದ ಪ್ರಗತಿ ಇಲ್ಲ ವ್ಯವಹಾರದ ಪ್ರಗತಿಯ ಒಂದು ಚಿಂತನೆಯ ದಾರಿ. ಗಾಬರಿ ಪಡಬೇಡಿ, ಒಳ್ಳೆಯದಾಗುತ್ತೆ. ಇವತ್ತಿನ ದಿನದ ಅಂತ್ಯದಷ್ಟರಲ್ಲಿ ಒಂದು ಶುಭ ಸುದ್ದಿಯೊಂದನ್ನು ಕೇಳತಕ್ಕಂಥ ಒಂದು ಶುಭಕರವಾಗಿರ್ತಕ್ಕಂಥ ದಿನವಾಗಿರುತ್ತೆ. ವೃಶ್ಚಿಕ ರಾಶಿ, ಕುಟುಂಬ ಮನೆ ಆತ್ಮೀಯರು ಇದಕ್ಕೋಸ್ಕರ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳು ಬರತಕ್ಕಂಥ ಒಂದು ದಿನವಾಗಿರುತ್ತೆ. ವ್ಯವಹಾರ ನಿಮಿತ್ತ ಸಣ್ಣ ಪ್ರಗತಿಯನ್ನು ಕೂಡ ಕಾಣ್ತೀರಿ. ಒಳ್ಳೆ ಒಂದು ವಿಶೇಷ ಭೋಜನ, ವಿಶೇಷ ಸುತ್ತಾಟವನ್ನು ಕೂಡ ನೋಡತಕ್ಕಂಥ ಒಂದು ದಿನ. ಧನುಸು ರಾಶಿ, ಗುರುಕಾರದಲ್ಲಿ ಚಂದ್ರನಿರೋದ್ರಿಂದ ಧರ್ಮ ಕಾರ್ಯಗಳಲ್ಲಿ ಪ್ರಗತಿ, ಏನಾದರೂ ಒಂದು ಧರ್ಮ ಮಾಡಬೇಕು. ವಿದ್ಯಾರಣ್ಯ ತೀರ್ಥರು, ನಮ್ಮ ನಾಡು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದಂಥ ವಿದ್ಯಾರಣ್ಯ ತೀರ್ಥರು ಧನುರ್ಲಗ್ನವೇ. ಧನುರ್ಲಗ್ನದಲ್ಲೇ ಗುರು ಅವರಿಗೆ ನೋಡಿ, ಈಗ ಗುರು ಅಲ್ಲಿಗೆ ಪ್ರವೇಶ ಆಗ್ತಿದೆ. ಈ ಒಂದು ವಿಶೇಷವಾಗಿ ಧನುಸು ರಾಶಿಗೆ ನವಂಬರ್ 4-5 ಮಧ್ಯಭಾಗದಲ್ಲಿ. ಸೊ ಅಂಥದ್ದೊಂದು ಶುಭಯೋಗ, ನಾಡು ಕಟ್ಟುವ, ಸಮಾಜ ಕಟ್ಟುವ ಅಂತಹವರ ಜೊತೆ ಸಹಯೋಗ ಕೊಡುವ ಒಂದು ದಿನವಾಗಿರುತ್ತೆ. ಪ್ರಯತ್ನಿಸಿ, ಒಳ್ಳೆಯ ದಿನ. ಮಕರ ರಾಶಿ, ಉದ್ಯೋಗದಲ್ಲೊಂದು ಶುಭ ಸುದ್ದಿ ಇಲ್ಲ, ಸ್ವಂತ ಉದ್ದಿಮೆ, ಸ್ವಂತ ವ್ಯಾಪಾರ ವ್ಯವಹಾರ, ಕುಟುಂಬದ ವಿಚಾರದಲ್ಲೊಂದು ಶುಭಕರವಾಗಿರ್ತಕ್ಕಂಥ ದಿನವಾಗಿರುತ್ತೆ. ಗುರು ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ, ಚೆನ್ನಾಗಿದೆ. ಕುಂಭರಾಶಿ, ಎಲ್ಲೋ ಕುಟುಂಬದ ವಿಚಾರವಾಗಿಯೇ, ತನ್ನವರ ವಿಚಾರವಾಗಿಯೇ ಒಂದು ಸಣ್ಣ ತಳಮಳ, ಆದರೆ ವೃತ್ತಿಪರವಾಗಿ ವ್ಯವಹಾರ ಪರವಾಗಿ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಆರೋಗ್ಯ ನೋಡಿಕೊಳ್ಳಿ, ಮಾನಸಿಕವಾಗಿ ಬೆಂದು ಬಿಟ್ಟಿರ್ತೀರಿ. ಮೀನರಾಶಿ, ಚೆನ್ನಾಗಿದೆ. ಚಂದ್ರ ಗುರುಸಾರದಲ್ಲಿದ್ದು ನೇರವಾಗಿ ಗುರುವೂ ನಿಮ್ಮನ್ನು ನೋಡ್ತಿದ್ದಾನೆ, ಚೆನ್ನಾಗಿದೆ. ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಖರ್ಚು ವೆಚ್ಚಗಳು, ದಿಢೀರ್ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಇಲ್ಲ ಪಿತ್ತ ಉಲ್ಪಣ, ಇಲ್ಲ ಉಷ್ಣ ಉಲ್ಪಣವಾಗತಕ್ಕಂಥ ಸಾಧ್ಯತೆಗಳುಂಟು. ಜಾಗರೂಕತೆ, ಒಳ್ಳೆಯದಾಗಲಿ. ನಮಸ್ತೆ ಶಂಕರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.